ಸರ್ವರ್ ಬಿಸಿ ಸರ್ವರ್ ಬಿಸಿ ಅಂತಾನೆ ಹೇಳ್ತಾ ಇದ್ದಾರೆ. ಎಷ್ಟನೇ ಸಲ ಬರ್ತಾ ಇದೆ? ಇದು ಮೂರನೇ ಸಲ ಬರ್ತಾ ಇದೀವಿ ಮೇಡಮ್. ಬರೋಕ್ಕೂ ಕೂಡ ತೊಂದರೆ ಆಗುತ್ತೆ ಅಲ್ಲಿಂದ. ಆ್ಯಕ್ಚುಲಿ ಯಾವ್ದಾರ ಸೈಬರಲ್ಲಿ ಅಪ್ಲಿಕೇಶನ್ ಆ ಥರ ಮಾಡೋದಾದರೆ ಸಂತೋಷ. ಇದು ಎಲ್ಲೋ ವಾರ್ಡ್ ಇರುತ್ತೆ, ಎಲ್ಲಿಂದನೋ ಎಲ್ಲಿಗೋ ಬರಬೇಕು. ನಮಗೆ ಒನ್ ಅವರ್ ಪರ್ಮಿಷನ್ ಇರುತ್ತೆ, ಒನ್ ಡೇ ಲೀವ್ ಇರುತ್ತೆ. ಒಂದು ದಿನ ಓಕೆ, ಎರಡು ದಿನ ಓಕೆ, ಮೂರನೇ ದಿನ ಹೇಗೆ ಬರೋದು? ಅದು ಬೇರೆ ಟೈಮಿಂಗ್ಸ್ ಮಾಡಿದ್ದೀರಾ? ಟೈಮಿಂಗ್ಸಲ್ಲೇ ಬರಬೇಕು, ಇಲ್ಲಾಂದರೆ ಮಾರ್ನಿಂಗ್ ಬರಬೇಕು ಅಂತ ಹೇಳ್ತಾರೆ, ಅವಾಗ ಬರಲಿಕ್ಕಾಗಲ್ಲ. ಈವ್ನಿಂಗ್ ಬರಬೇಕು ಅಂದರೆ ಸರ್ವರ್ ಬಿಸಿ ಅಂತಾರೆ. ಹೇಗೆ ಹೇಳಿ ಮಾಡೋಕ್ಕೆ? ಮೆಸೇಜ್ ಬಂದಿದೆಯಾ ನಿಮಗೆ? ಹಾಂ, ಮೆಸೇಜ್ ಬಂದಿದೆ. ಈ ಸೆಂಟರ್ ತೋರಿಸಿದೆ. ಹ್ಞೂ. ಎಷ್ಟು ಬೇಜಾರಾಗ್ತಿದೆ ಮೇಡಮ್? ಮೇಡಮ್ ಬೇಜಾರಲ್ಲ, ಪರಿಸ್ಥಿತಿಗೆ. ಹಾಂ, ನಮ್ಮ ಈಗ ನಮಗೆ ಗೊತ್ತಾಗಿದೆ ಯಾವ ವಾರ್ಡು ಏನು ಅಂತ. ನಮ್ಮಂಥವ್ರು ಬರ್ತೀವಿ, ಈಗ ಗೊತ್ತಿಲ್ಲದೆ ಇದ್ದವರು ಈಗ ಎಷ್ಟೋ ಜನಗಳಿಗೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಿಲ್ಲ. ಅಟ್ಲೀಸ್ಟ್ ಯಾವ್ದಾರ ಸೈಬರಲ್ಲಿ ಅಪ್ಲಿಕೇಶನ್ ಆ ಥರ ಮಾಡೋದಾದರೆ ಹೆಲ್ಪ್ ಆಗುತ್ತೆ. ಇದು ಅಲ್ಲೇ ಹೋಗಬೇಕು, ಆ ವಾರ್ಡ್ಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂದರೆ ಕೆಲವ್ರಿಗೂ ಗೊತ್ತಾಗ್ತಾನೂ ಇಲ್ಲ. ಇದು ಒಂಥರ ವ್ಯವಸ್ಥಿತವಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಶ್ವೇತಾ, ಇಲ್ಲಿ ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನೆನ್ನೆನೂ ಬಂದಿದ್ವಿ, ಇವತ್ತು ಬಂದಿದ್ದೀವಿ, ಮತ್ತು ಮೆಸೇಜ್ ಆಗ್ತಾಯಿದ್ದೀವಿ, ಅದಕ್ಕೆ ಯಾವುದು ರಿಪ್ಲೈ ಬರ್ತಾ ಇಲ್ಲ. ನಾವೇನು ಮಾಡಬೇಕು ಹೇಳಿ? ಪ್ರತಿ ಸಲನು ಬಂದಾಗೆಲ್ಲ ಸರ್ವರ್ ಡೌನ್ ಸರ್ವರ್ ಡೌನ್ ಇದೇ ಹೇಳ್ತಾ ಇದ್ದಾರೆ, ಏನು ಮಾಡೋದು ಹೇಳಿ? ಎಷ್ಟೊತ್ತಿಗೆ ಬಂದ್ರಿ ಬೆಳಿಗ್ಗೆ? ಬೆಳಿಗ್ಗೆ 11:00 ಬಂದೆ ಮೇಡಮ್. ಅವಾಗಿಂದ ನಿಂತಿದ್ದೀನಿ, ಟಿಫನ್ ಮಾಡ್ಕೊಂಡು ಬಂದು ನಿಂತಿರೋದು. ಊಟಕ್ಕೂ ಮನೆಗೆ ಹೋಗಿಲ್ಲ, ಕಾಲು ನೋವು ಬೇರೆ, ಮಂಡಿ ನೋವು. ನಿಂತ್ಕೊಂಡು ನನ್ನ ಥರನೇ ಸುಮಾರು ಜನ ಪಾಪ ಬಂದು ವಾಪಸ್ ಹೋಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬನ್ನಿ, 10 ಗಂಟೆಗೆ, 10 ರಿಂದ 5 ಗಂಟೆವರೆಗೂ ಬನ್ನಿ ಬನ್ನಿ ಅಂತಿದ್ದಾರೆ. ತಿರ್ಗಾ ನಾಳೆನೂ ಬಂದರೆ ಇದೇ ಹೇಳಿದ್ರೆ ನಾವೇನು ಮಾಡೋದು? ಮಾಡೋ ಕೆಲಸ ಎಲ್ಲ ಬಟ್ ಬಂದು ನಿಂತ್ಕೋಬೇಕಾ? ಏನು, ಲಾಸ್ಟ್ ಟೈಮು ಗೃಹಜ್ಯೋತಿಗೂ ಹಿಂಗೆ ಆಯಿತು. ಹೌದು, ಆವಾಗಲೂ ಹಂಗೆ ಆಯಿತು. ಆಮೇಲೆ ನಾವು ಏನದು ಆನ್ಲೈನಲ್ಲೇ ಮಾಡಿದ್ವಿ, ಅದು ಮಾಡೋಕ್ಕೂ ಒಂದು 15 ದಿವಸ ತೊಗೊಂತ, 15-20 ದಿವಸನೇ ಆಯಿತು. ಆಮೇಲೆ ಬಂದಿದ್ದು, ಅಲ್ಲಿವರೆಗೂ ಬರಲೇ ಇಲ್ಲ. ತುಂಬ ಬೇಜಾರಾಗ್ತಾಯಿದೆ. ಮನೆಯಲ್ಲಿ ಏನು ಕೆಲಸ ಮಾಡ್ದಿರಾ, ಬಂದು ಟಿಫನ್ ಮಾಡ್ಕೊ ಬಂದು ನಿಂತಿರೋದಿಲ್ಲ ಅಷ್ಟೇ. ಏನಂದ್ರೆ ಏನು ಮಾಡಿಲ್ಲ, ಊಟಕ್ಕೂ ಹೋಗಿಲ್ಲ. ಇಲ್ಲಿ ಕಾಯ್ಕೊಂಡು ಇದು ಇವಾಗುತ್ತೇನೋ ಅವಾಗುತ್ತೇನೋ ಅವಾಗ ಇದೇ ಮಾಡ್ಕೊಂಡು ನಿಂತಿದ್ದೀವಿ ನೋಡಿ. ಗವರ್ಮೆಂಟ್ ಸ್ಟಾರ್ಟ್ ಆಗಿ ಅವಾಗಿಂದ ಜನರು ಕಾತರವಾಗಿದ್ದಾರೆ. ಮತ್ತು ಇದು ಈಗ ಸ್ಟಾರ್ಟ್ ಆಗಿದೆ ಬುಧವಾರದಿಂದ. ಬುಧವಾರದಿಂದ ಜನ ತುಂಬ್ಕೊತಾರೆ ಹೊತ್ತು ಯಾವುದೇ ಉಪಯೋಗ ಏನು ಆಗಿಲ್ಲ. ಅದು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಂದು ಬಂದು ವಾಪಸ್ ಹೋಗೋದು ಅಂದರೆ ಈಗಲೇ ಸ್ಟಾರ್ಟಿಂಗಲ್ಲೇ ಇಷ್ಟು ವಾಪಸ್ ಹೋಗೋದು ಅಂದರೆ ಇನ್ನು ಮುಂದೆ ಇದೇ ಥರ ಅಂದರೆ ಯಾರು ಕೇರ್ಲೆಸ್ ಮಾಡಿಬಿಡ್ತಾರೆ. ಇದೇನು ಇದು ಇರಲ್ಲ, ಇವಾಗ ಬೆಲೆ ಕೊಟ್ಟು ಬರ್ತಾ ಇದ್ದೀವಿ. ಇದೇ ಥರ ನಾವು ಡಿಲೇ ಆಗ್ತಾಯಿದೆ, ಸರ್ವರ್ ಇಲ್ಲ ಅದು ಇಲ್ಲ ಅಂತಂದಂದು ಬಂದರೆ ಯಾರು ಇದಕ್ಕೆ ಇದು ಮಾಡಲ್ಲ. ಆದಷ್ಟು ಬೇಗ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ.